ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತೇಳು ಸಂಖ್ಯೆ ನೂರ ಅರವತ್ತೊಂಬತ್ತು ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ ಗಲಾತ್ಯ ಮೂರನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಕ್ರಿಸ್ತನವರಾಗಿರುವುದು ಸ್ಪಷ್ಟವಾಗಿಯೂ ವಿಶ್ವಾಸಕ್ಕಿಂತ ಅಧಿಕವಾದ ಶ್ರೇಷ್ಠ ಪಾಲದ ಮಾನ್ಯತೆ ಹಾಗೂ ಉತ್ತಮ ದೃಢೀಕರಣವನ್ನು ಅರ್ಥೈಸುತ್ತದೆ ಇದು ಕ್ರಿಸ್ತನ ಸ್ವತ್ತಾಗಿರುವುದನ್ನು ತಿಳಿಸುತ್ತದೆ ಅಂದರೆ ಆತನ ದೇಹ ಆತ್ಮ ಪ್ರಾಣಕ್ಕೆ ಸಂಬಂಧಿಸಿರುವುದಾಗಿದೆ ಈಗಲೂ ಯಾವಾಗಲೂ ಆತನವರಾಗಿರುವುದು ಅನುಕೂಲವಾಗಲಿ ಅನಾನುಕೂಲವಾಗಲಿ ಸುಖದಲ್ಲಾಗಲಿ ನೋವಿನಲ್ಲಾಗಲಿ ಕಷ್ಟದಲ್ಲಾಗಲಿ ಆತನ ಸೇವಕರು ಆತನ ಮಾರ್ಗದಲ್ಲಿ ಹಾಗೂ ಆತನ ಸಮಯದಲ್ಲಿ ಆತನ ಚಿತ್ತವನ್ನು ನೆರವೇರಿಸುವವರು ಆಗಿರುವರು ಅದಕ್ಕಿಂತ ಹೆಚ್ಚಾಗಿ ನಾವು ಪೂರ್ಣವಾಗಿ ಬೇರೆ ಯಾರದೇ ಸ್ವತ್ತಾಗಲು ಸಾಧ್ಯವಿಲ್ಲ ಯಾಕೆಂದರೆ ಯಾವ ಮನುಷ್ಯನೂ ಇಬ್ಬರು ಯಜಮಾನರ ಸೇವೆಯನ್ನು ಮಾಡಲಾಗುವುದಿಲ್ಲ ಇಲ್ಲಿ ರಹಸ್ಯ ಅಥವಾ ಇತರ ಸಮಾಜಕ್ಕೆ ಸೇರಿದವರಿಗೆ ಕಷ್ಟವು ಎದುರಾಗುತ್ತದೆ ಯಾಕೆಂದರೆ ಇವರ ಕಾನೂನುಗಳು ಉದ್ಯೋಗಗಳು ಹಾಗೂ ಸಂಪ್ರದಾಯಗಳು ಕ್ರಿಸ್ತನಲ್ಲಿ ಪ್ರತಿಷ್ಠೆ ಹೊಂದಿದವರೊಂದಿಗೆ ಖಂಡಿತವಾಗಿಯೂ ಘರ್ಷಣೆಯನ್ನು ಉಲ್ಲಂಘನೆಯನ್ನು ಉಂಟು ಮಾಡುತ್ತದೆ ಐ ಮೀನ್